ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದಿನ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಇದೀಗ ಹೆಡ್ಲೈನ್ಸ್ ದೇಶಾದ್ಯಂತ ಇಂದು ಎಪ್ಪತ್ತೊಂದನೇ ಗಣರಾಜ್ಯೋತ್ಸವದ ಸಂಭ್ರಮ ಕಲಬುರಗಿಯ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ರಾಷ್ಟ್ರದ ಸಾರ್ವಭೌಮತ್ವದ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಬಿ ಶರತ್ ಎಪ್ಪತ್ನೇ ಗಣರಾಜ್ಯೋತ್ಸವದ ಸಂಭ್ರಮ ಕಲಬುರಗಿ ಜಿಲ್ಲೆಯ ಸಂಘ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಎಲ್ಲೆಲ್ಲೂ ಹಬ್ಬದ ವಾತಾವರಣ ನಿರ್ಮಾಣ ನಗರದ ಸ್ವಚ್ಛತೆಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಸ್ವಚ್ಛ ಭಾರತ ಅಭಿಯಾನಕ್ಕಾಗಿ ಎಲ್ಲರೂ ಕೈಜೋಡಿಸಬೇಕು ಯಾದಗಿನ ಶಾಸಕ ವೆಂಕಟರೆಡ್ಡಿ ಮುದ್ದಾ ಹೇಳಿಕೆ ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವದ ದಿನಾಚರಣೆಯ ರಾಷ್ಟ್ರ ಧ್ವಜಾರೋಹಣವನ್ನು ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ನೆರವೇರಿಸಿದರು ಧ್ವಜಾರೋಹಣವನ್ನು ನೆರವೇರಿಸಿ ಜಿಲ್ಲಾಧಿಕಾರಿ ಬಿ ಶರತ್ ಮಾತನಾಡಿ ಹತ್ತೊಂಬತ್ತೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯುವುದರೊಂದಿಗೆ ಮುನ್ನೂರು ವರ್ಷಗಳ ದಾಸ್ಯದ ಸರಪಳಿ ಕಳಚಿಕೊಂಡ ಭಾರತ ಹತ್ತೊಂಬತ್ತೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೊಳಿಸಿ ವಿಶ್ವದಲ್ಲಿ ತಾನು ಒಂದು ಸಾರ್ವಭೌಮ ರಾಷ್ಟ್ರವೆಂದು ಸಾರಿದ ದಿನವೇ ಗಣರಾಜ್ಯೋತ್ಸವದ ದಿನ ದಾಸ್ಯದಿಂದ ಬಿಡುಗಡೆಗೊಂಡ ಸಂದರ್ಭವನ್ನ ಸ್ವಾತಂತ್ರ್ಯೋತ್ಸವ ಎಂದು ಆಚರಿಸಿದರೆ ರಾಷ್ಟ್ರದ ಸಾರ್ವಭೌಮತ್ವದ ಸಂಕೇತವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಂತಹ ಅಸಂಖ್ಯ ನಾಯಕರ ಹೋರಾಟ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಪಡೆದ ಸ್ವಾತಂತ್ರ್ಯ ಸತ್ಯ ಶಾಂತಿ ಹಾಗೂ ಅಹಿಂಸೆಯಿಂದ ಪ್ರೇರಿತಗೊಂಡಿದ್ದಾಗಿದೆ ನಮ್ಮದೇ ಆದ ಸಂವಿಧಾನ ಪ್ರಾಪ್ತವಾಗಿ ಎಪ್ಪತ್ತೊಂದು ವರ್ಷಗಳು ಸಂದಿರುವುದು ಕೂಡ ಒಂದು ಸ್ಮರಣಾರ್ಹ ವಿಚಾರವೇ ಆಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ನಂತರದಲ್ಲಿ ಪರೇಡ್ಗೆ ಸಜ್ಜಾಗಿ ಕೇಂದ್ರ ಮಹಾತ್ಮ ಗಾಂಧಿ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಅಸಂಖ್ಯಾತ ನಾಯಕರ ಹೋರಾಟ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ಸತ್ಯಶಾಂತಿ ಹಾಗೂ ಅಹಿಂಸೆಯಿಂದ ಪ್ರೇರಿತಗೊಂಡಿದ್ದಾಗಿದೆ ನಮ್ಮದೇ ಆದ ಸಂವಿಧಾನ ಪ್ರಾಪ್ತವಾಗಿ ನಮಗೆ ಎಪ್ಪತ್ತೊಂದು ವರ್ಷಗಳು ಸಂದಿರುವುದು ಕೂಡ ಒಂದು ಸ್ಮರಣಾರ್ಥ ವಿಶ್ ನಾನು ಹೇಳಲು ಬಯಸುತ್ತೇನೆ ಕಲಬುರಗಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿ ಕಾರ್ಯಾಲಯದಲ್ಲಿ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವು ಶಿವರಾಜ್ ಪಾಟೀಲ್ ಹಾಗೂ ಶಶಿಲ್ ಲಮೋಶ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವವನ್ನು ಉದ್ದೇಶಿಸಿ ಶಶಿಲ್ ಲಮೋಶಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಹನುಮಂತರಾವ್ ಮಾಲಾಜಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತು ನಿಜವಾದ ನಮ್ಮ ಸಂವಿಧಾನವನ್ನು ಎಲ್ಲರಿಗೂ ಸಮಾನವಾಗಿ ಅದು ಸಾಮಾಜಿಕ ಸಮಾನತೆ ಆಗಿರಲಿ ಆರ್ಥಿಕ ವ್ಯವಸ್ಥೆ ಆಗಿರಲಿ ಎಲ್ಲದರಲ್ಲಿಯೂ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಸಿಗಬೇಕಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ನನಗೆ ಸಂತೋಷ ಏನನ್ಸುತ್ತಂದರೆ ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬರುವಂಥ ಮೂರು ವರ್ಷದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪಕ್ಷ ಬೆಳೆಲಿ ನಾವು ನಾವು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವದ ದಿನಾಚರಣೆಯ ರಾಷ್ಟ್ರ ಧ್ವಜಾರೋಹಣವನ್ನ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತಿದ ನೆರವೇರಿಸಿದರು ಆ ಸಂವಿಧಾನ ಸಮಿತಿಗೆ ಏಳು ಜನ ಸದಸ್ಯರನ್ನು ನೇಮಿಸಲಾಯಿತು ಆ ಸಮಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರ ಅಧ್ಯಕ್ಷರಾದರು ಆದರೆ ಆ ಸಂವಿಧಾನ ಕರಡು ಸಮಿತಿಯಲ್ಲಿ ಒಬ್ಬರು ರಾಜೀನಾಮೆಯನ್ನು ಕೊಟ್ಟರು ಒಬ್ಬರು ತೀರಿ ಹೋದರು ಒಬ್ಬರು ಅಮೆರಿಕಾದಲ್ಲಿ ಉಳಿದರು ಆದರೆ ಒಬ್ಬರು ಒಬ್ಬರು ತಮ್ಮ ರಾಜ್ಯದ ರಾಜಕೀಯದಲ್ಲಿ 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 ಉಳಿದರು ಹೆಚ್ಚಾಗಿ ಅವರು ರಾಜ್ಯ ಕಾರ್ಯದ ಕಾರ್ಯ ಕಾರ್ಯದಲ್ಲಿ ನಿರತರಾದರು ಇನ್ನು ಇಬ್ಬರು ಕೂಡ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ದೆಹಲಿ ಕಡೆಗೆ ಮುಖ ಮಾಡಲಿಲ್ಲ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿದ್ದಿತ್ತು ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕಲಬುರಗಿಯ ಜಿಲ್ಲಾ ಪಂಚಾಯತಿ ಕಾರ್ಯಾಲಯದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರವ್ ಮಾಲಾಜಿ ಧ್ವಜಾರೋಹಣ ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ರಾಜಾ ಪಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ ಮಾಲಾಜಿ ಹಾಗೂ ಇತರರು ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಅರ್ಪಿಸಿದರು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಚಿಟಗುಪ್ಪ ಪಟ್ಟಣದ ಪಂಚಾಕ್ಷರಿ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನ ಆಚರಿಸಲಾಯಿತು ಚಿಟಗುಪ್ಪ ಪಟ್ಟಣದ ಪಂಚಾಕ್ಷರಿ ಶಾಲೆಯಲ್ಲಿ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡಿ ಶಾಲೆಯ ಆಡಳಿತ ಅಧಿಕಾರಿಯಾದ ಸಿದ್ದರಾಮ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಮಾತನಾಡಿದ ಶಾಲೆಯ ಆಡಳಿತಾಧಿಕಾರಿಯಾದ ಅಧಿಕಾರಿಯಾದ ಸಿದ್ದರಾಮ್ ತೋಟೆ ಗಣರಾಜ್ಯೋತ್ಸವದ ಬಗ್ಗೆ ಹೇಳಿದರು ಈ ಸಂದರ್ಭದಲ್ಲಿ ಬಾಲಕನೋರ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷಧಾರಿ ಗಮನವನ್ನು ಸೆಳೆದನು ಈ ಸಂದರ್ಭದಲ್ಲಿ ಶಿಕ್ಷಕ ವೃಂದದವರಾದ ಅಶ್ವಿನಿ ಚವಾಣ್ ಅರವಿಂದ್ ನಟಿಕರ್ ಶ್ರೀನಿಧಿ ರೇಣುಸಿದ್ದಪ್ಪ ಜಸ್ಟಿನ್ ಆಳ್ವಾ ಮತ್ತಿತರರು ಇದ್ದರು ಅನೇಕತೆಯಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡುವುದರೊಂದಿಗೆ ಜಾತಿ ಧರ್ಮ ಮತ ಪಂಥ ಎಲ್ಲವುಗಳನ್ನು ಮೈಗೂಡಿಸಿಕೊಂಡು ನಮ್ಮದೇ ಆದಂಥ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಭಾರತ ರತ್ನರಾಗಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಅಳವಡಿಸಿಕೊಂಡು ಸುಖ ಜೀವನವನ್ನು ನಡೆಸ್ತಾ ಇದ್ದೀವಿ ಈ ರೀತಿ ನಡೆಸೋದರಿಂದ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯದೊಂದಿಗೆ ಭಾರತದ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಬಾಗ್ವಾಡ್ ಗ್ರಾಮದಲ್ಲಿ ಶ್ರೀ ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ಇವರ ಸಂಯುಕ್ತಾಷ್ಟ್ರದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಹಾಗೂ ಸ್ವಾಮಿ ವಿವೇಕಾನಂದ ಯುವಕ ಮಂಡಳಿ ಸಂಯುಕ್ತ ಸಂಯುಕ್ತಾಷ್ಟ್ರದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ನೇತ್ರ ಜಾಗೃತಿ ಶಿಬಿರ ಕಣ್ಣಿನ ಇತರ ತೊಂದರೆಗಳಿಗೆ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಚಿಕಿತ್ಸಾ ಶಿಬಿರವನ್ನ ಗ್ರಾಮದ ತಾಲೂಕಾ ಪಂಚಾಯತಿ ಸದಸ್ಯರಾದ ಶ್ರೀದೇವಿ ಮಲ್ಲಪ್ಪಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ವರಮ್ಮ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಹಿರಿಕೋಟ್ನೇಕಲ್ ಇವರು ಶಂಕರ್ ಕಣಿನ ಆಸ್ಪತ್ರೆ ಶಿವಮೊಗ್ಗ ಇವರು ನಡೆಸಿಕೊಳ್ಳುವ ಪ್ರತಿಯೊಂದು ಕಣಿನ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಯುತ್ತದೆ ಹಿರಿಯ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ನಂತರ ಮಾತನಾಡಿದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಇವರು ಪ್ರತಿಯೊಬ್ಬರು ಸರ್ಕಾರಿ ಆಸ್ಪತ್ರೆಯ ಸೇವೆಗಳನ್ನು ಪಡೆದುಕೊಳ್ಳಬೇಕು ಉಚಿತವಾಗಿ ಮನೆಯ ಚಿಕಿತ್ಸೆಯನ್ನ ಎಲ್ಲಾ ವ್ಯವಸ್ಥೆಯನ್ನ ಆರೋಗ್ಯ ಇಲಾಖೆ ಮತ್ತು ಶಂಕರ್ ಕಣಿನ ಆಸ್ಪತ್ರೆ ಶಿವಮೊಗ್ಗ ಇವರಿಂದ ಉಚಿತವಾಗಿರುತ್ತದೆ ಎಂದರು ಕಾರ್ಯಕ್ರಮದ ಕುರಿತು ಗ್ರಾಮದ ಮುಖಂಡರಾದ ಶಿವನಗೌಡ ಇವರು ಮಾತನಾಡಿ ಕಣಿನ ತಪಾಸಣೆ ಶಿಬಿರವನ್ನು ಗ್ರಾಮೀಣ ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುವ ಉದ್ದೇಶ ನಮ್ಮದಾಗಿದೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ನಂತರ ಮಾತನಾಡಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಲಪ್ಪ ನಾಯಕ್ ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ವಯೋವೃದ್ಧರು ತಮ್ಮ ಕಣಿನ ತಪಾಸಣೆ ಚಿಕಿತ್ಸೆಯನ್ನ ಮಾಡಿಸಿಕೊಂಡು ಆರೋಗ್ಯವಾಗಿರಬೇಕು ಎಂದರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಸಂತ ಗೌಡ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಭಾಗ್ಯವಾಟ ಇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ರಕ್ಷಣಾ ವೇದಿಕೆ ಕಾರ್ಯಕರ್ತರಾದ ಬಸಂತ ಗೌಡ ವೀರೇಶ್ ಹಾಗೂ ಮಾಂತೇಶ್ ಉಗರ್ ಶರಣಪ್ಪ ಶರಣಯ್ಯ ಸ್ವಾಮಿ ಇತರರು ಇದ್ದರು ವಿವೇಕಾನಂದ ಯುವಕ ಸಂಘದ ಸದಸ್ಯರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತರು ಇದ್ದರು ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕೆಂದು ಶಾಸಕ ವೆಂಕಟರಣ್ಣಿಗೌಡ ಮುದ್ದಾಳವರು ಗುತ್ತಿಗೆದಾರಿಗೆ ಸೂಚನೆ ನೀಡಿದ್ದಾರೆ ಅವರು ಯಾದಗಿರಿ ನಗರದ ವಾರ್ಡ್ ನಂಬರ್ ಎಂಟು ಮತ್ತು ಇಪ್ಪತ್ತೈದರಲ್ಲಿ ವಿವಿಧ ಅಡಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸ್ವಚ್ಛ ಭಾರತ್ ಅಭಿಯಾನದಂತೆ ಯಾದಗಿರಿ ನಗರದಲ್ಲಿ ಸ್ವಚ್ಛತೆಗೆ ಪಣ ತೊಡಬೇಕು ಎಂದರು ಏನು ಇನ್ನೊಂದೇನು ಹೇಳ್ತೀನಂದ್ರೆ ದಯವಿಟ್ಟು ಈ ವಾರ್ಡಿನ ಕೌನ್ಸಿಲರ್ಸ್ಗಳಾಗಲಿ ಜನರಲ್ ಪಬ್ಲಿಕನ್ ಆಗಲಿ ಯಾಕಂದ್ರೆ ಈ ಏರಿಯಾದಾಗ ಬಹಳಷ್ಟು ಇಂಟೆಲಿಜೆಂಟ್ ಜನರಲ್ ರೋಡ್ ಚಲೋ ಆಗ ನೋಡ್ತೇವೆ ಇದು ಬರೀ ಎಮ್ ಎಲ್ ಎ ಕರ್ತೀವಪ್ಪ ಎಮ್ ಎಲ್ ಎನೇ ನೋಡ್ಬೇಕಂತ ಏನಿಲ್ಲ ನೀವು ನೋಡಿ ನನಗೆ ಅದನಿ ತಾಲೂಕಿನ ಸಪ್ತಸಾಗರ ತೀರ್ಥ ಹುಲಗಬಾಳ ಗ್ರಾಮದಲ್ಲಿ ಮತದಾರ ದಿನಾಚರಣೆ ಆಚರಿಸಲಾಯಿತು ಗ್ರಾಮ ಲೆಕ್ಕಾಧಿಕಾರಿ ಅಶೋಕ್ ಕೋಗಿಲೆ ಮಾತನಾಡಿ ಪ್ರತಿಯೊಬ್ಬ ಪ್ರಜೆಯೂ ಮತದಾನದಿಂದ ಹೊರಗುಳಿಯದೆ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವದ ಗೌರವವನ್ನು ಎತ್ತಿಹಿಡಿಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಎಲ್ಒಗಳಾದ ಎಕೆ ಮುಲ್ಲಾ ಮಹಾಂತೇಶ್ ಗುಳ್ಳಪ್ಪನವರ್ ಮಲ್ಲಪ್ಪ ದರೂರು ಗಿಡ್ಡಣ್ಣವರ್ ಗ್ರಾಮ ಸೇವಕ ರಾವಸಾಬ ಮಾದರ ಸಂಭಾಜಿ ಕಾಂಬಳೆ ಅನೇಕರು ಇದ್ದರು ಸುಧಾರಣೆಯಾಗದಿದ್ದರೆ ಗಡಿಪಾರು ಎಂದು ಸಿಪಿಐ ಮಹಾದೇವ್ ಪಂಚಮುಖಿ ಎಚ್ಚರಿಕೆ ನೀಡಿದ್ದಾರೆ ಅಫಜಲ್ಪುರ್ ಪಟ್ಟಣದ ಪೊಲೀಸ್ ಮೈದಾನದಲ್ಲಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಪರೇಡ್ ನಡೆಸಿ ಮಾತನಾಡಿದ ಸಿಪಿಐ ಮಹಾದೇವ್ ಪಂಚಮುಖಿ ಅವರು ನಾವೆಲ್ಲ ಒಂದೆರಡು ವರ್ಷ ಕೆಲಸ ಮಾಡಿ ಬೇರೆಡೆ ಹೋಗುತ್ತೇವೆ ನೀವೆಲ್ಲ ಶಾಶ್ವತವಾಗಿ ಗ್ರಾಮಗಳಲ್ಲಿ ವಾಸಿಸುವವರು ಹೀಗಾಗಿ ಶಾಂತ ಭಾವನೆಯಿಂದ ಜೀವನ ನಡೆಸಿದರೆ ಗ್ರಾಮಗಳಲ್ಲಿ ಆರೋಗ್ಯಪೂರ್ಣ ವಾತಾವರಣ ಸೃಷ್ಟಿಯಾಗುತ್ತದೆ ಕೊಲೆ ಕಚ್ಚಾಟ ಒಡಿದಾಟದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಮಟಕ ಜೂಜಾಟ ಅಕ್ರಮ ಮರಳುಗಾರಿಕೆ ನಡೆಸುವವರು ಅಂತಹ ವ್ಯವಹಾರದಿಂದ ದೂರವಾಗಬೇಕು ಎಲ್ಲವಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಹಾಗೂ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ನೀವೆಲ್ಲ ರೌಡಿ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡಿಕೊಳ್ಳದಿದ್ದರೆ ಅಂತವರನ್ನ ಗುರುತಿಸಿ ಗಡಿಪಾರು ಮಾಡಬೇಕಾಗುತ್ತದೆ ಎಂದು ಸಿಪಿಐ ಎಚ್ಚರಿಸಿದರು ನಂತರ ಪಿಎಸ್ಐ ಸಂತೋಷ್ ತಟ್ಟೆಪಳ್ಳಿ ಮಾತನಾಡಿ ನೀವೆಲ್ಲ ಸಣ್ಣ ವಯಸ್ಸಿನಲ್ಲಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಹೇಗೆ ನಿಮ್ಮ ಜೀವನ ಇನ್ನೂ ಆರಂಭದಲ್ಲಿದೆ ಸುಧಾರಿಸಿಕೊಳ್ಳಲು ಸಾಕಷ್ಟು ಸಮಯವಿದೆ ಈ ಕೂಡಲೇ ಕೆಟ್ಟ ಗುಣಗಳನ್ನ ಬಿಟ್ಟು ಬದಲಾಗಿ ಯಾವುದಾದರೂ ಕೆಲಸಕ್ಕೆ ಸೇರಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕು ನಡೆಸುವಂತೆ ಇವ ರೌಡಿಗಳಿಗೆ ಮಾತು ಹೇಳಿದ್ರು ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದ ನೂರಕ್ಕೂ ಹೆಚ್ಚು ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು ಅದನ್ನ ಸುಮಾರು ಆರು ತಿಂಗಳ ಮತ್ತೆ ಈಗ ಮಾಡ್ತೀವಿ ನಾವು ನಿಮ್ಮದು ಆಮೇಲೆ ಇನ್ನೊಂದು ವ್ಯಾಪಾರಿ ಕೇಸಲ್ಲಿ ನೀವು ಸುಮಾರು ಕಂಟಿನ್ಯೂ ನಿಮ್ದು ಏನನ್ನ ಕಂಟಿನ್ಯೂ ನಿಮ್ಮದು ಏನು ವೆಪನ ಇನ್ನ ತರೋದಾಗಲಿ ಅಥವಾ ಸಪ್ಲೈ ಮಾಡುವುದಾಗಲಿ ಅಥವಾ ಇಟ್ಕೊಂಡು ಓಡಾಡಿ ಏನನ್ನ ಅಫಸಲ್ಪುರ್ ಪಟ್ಟಣದಲ್ಲಿ ಶ್ರೀ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯಿಂದ ಆಯೋಜಿಸಿದ್ದ ವಾರ್ಷಿಕ ಕ್ರೀಡಾಕೂಟ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಕರ್ನಾಟಕ ರಾಜ್ಯ ಕುರುಬ ಸಮಾಜದ ನಿರ್ದೇಶಕ ಭಗವಂತರಾಯಗೌಡ ಪೊಲೀಸ್ ಪಾಟೀಲ್ ಮಾತನಾಡಿದರು ಅವರು ಉತ್ತಮ ಕ್ರೀಡಾಪಟು ಉತ್ತಮ ವಿದ್ಯಾರ್ಥಿಯಾಗುತ್ತಾನೆ ಉತ್ತಮ ವಿದ್ಯಾರ್ಥಿ ಉತ್ತಮ ನಾಗರಿಕನಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾನೆ ಹೀಗಾಗಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಸೋಲು ಗೆಲುವಿನ ಅರ್ಥವನ್ನು ತಿಳಿಯುವ ಮೂಲಕ ಜೀವನದಲ್ಲಿ ಸಮಚಿತ್ತವನ್ನ ಸಾಧಿಸಿಕೊಳ್ಳಬೇಕು ಎಂದು ತಿಳಿಸಿದರು ಶರಣ ಸಾಹಿತ್ಯ ಪರಿಷತ್ತಿನ ಬಡದಾಳ್ ವಲಯದ ಅಧ್ಯಕ್ಷ ಸಿದ್ದು ಶಿವಣಗಿ ಹಾಗೂ ಜ್ಯೋತಿ ಬೆಳಗಿಸಿ ಪ್ರಾಸ್ತಾವಿಕವಾಗಿ ಶಿಕ್ಷಕ ರೇವಣ್ ಸಿದ್ದ ಅಮ್ಮಣಿ ಹಾಗೂ ಸಂಸ್ಥೆಯ ಅಧ್ಯಕ್ಷ ಸಿದ್ದು ಪೂಜಾರಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಮುಖಂಡ ಸಂತೋಷ್ ಚಲುವಾದಿ ಕ್ರೀಡಾಕೂಟಕ್ಕೆ ಚಲನೆಯನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ಶಿವಾನಂದ ಕಲಬುರ್ಗಿ ಶ್ರೀಶೈಲ್ ಅಂದೋಡ್ಗಿ ಜಿಎಸ್ ಬಾಳಿಕಾಯಿ ಸುಭಾಷ್ ತೇಲಿ ಎನ್ಆರ್ ಸಾಸನೂರು ದಿಗಂಬರ ಮರಾಠ ಸಾಯಿಬಣ್ಣ ಜಮಾದರ್ ಸಾಯಿಬಣ್ಣ ಆಳಂದ್ ಗಾಳೆಪ್ಪ ವಾಡಿ ಮಹಾಂತೇಶ್ ಸುರ್ಪುರ್ ಜಟ್ಟಪ್ಪ ಅರಕಂಚಿ ಸೇರಿದಂತೆ ಮುಂತಾದವರು ಆಗಮಿಸಿದರು ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಭಗವಂತರಾಯ್ ಸರ್ ಅವರೇ ಪ್ರಾರಂಭಿಸಿ ಇವತ್ತು ನೂರಾರು ವಿದ್ಯಾರ್ಥಿಗಳನ್ನ ಇವತ್ತು ಅಫಜಲ್ಪುರದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡುತ್ತಿರುವಂತಹ ಆತ್ಮೀಯ ಗೆಳೆಯರು ಸಿದ್ದು ಪೂಜಾರಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಸಾಕಷ್ಟು ಅತಿಥಿ ಮಹಾನರಿದ್ದೀರಿ ಸಮಯದ ಭಾವ ಮತ್ತು ಬಿಸಿಲಿನ ಇಪ್ಪತ್ತನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂತ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಹಾಗೂ ನೇತಾಜಿ ಜನ್ಮ ದಿನಾಚರಣೆ ವಿದ್ಯಾರ್ಥಿ ಜೀವನ ಸಾಧನೆಗೆ ಮುಖ್ಯ ಘಟ್ಟ ಎಂದು ಬಿಇಒ ವಸಂತ ರಾಥೋಡ್ ಅಭಿಮತಪಟ್ಟಿದ್ದಾರೆ ಎಂಡಿ ತಾಲೂಕಿನ ಚಾವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಕುಲ ಸಂಸ್ಥೆಯ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭೆಯಿಂದ ನಡೆದು ಬಂದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಸಂತ ರಾಠೋಡ್ ಮಾತನಾಡಿ ಇಂಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬೇಕಾದರೆ ಪಟ್ಟಣಕ್ಕೆ ಹೋಗುವ ಪರಿಸ್ಥಿತಿ ಇತ್ತು ಆದರೆ ಈ ಗುರುಬಸವ ಶಿಕ್ಷಣ ಸಂಸ್ಥೆಯು ವಿದ್ಯಾ ಕೇಂದ್ರ ತೆರೆದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಜ್ಞಾನದ ಸಹ ಉಣಬಡಿಸುತ್ತಿದೆ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆಯ ಕನಸು ಕಂಡು ಸಾಕಾರಗೊಳಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಗೋಳಾಸಾರದ ಶ್ರೀ 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 ಸದ್ಗುರು ಅಭಿನವ ಪುಂಡಲಿಂಗ ಮಹಾಶಿವಯೋಗಿ ಶ್ರೀಗಳ ಸನ್ನಿಧಿಯಲ್ಲಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಹಾಗೂ ವಿಜ್ಞಾನ ಪದವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಅಂಕ ಗಳಿಸಿದ್ದಾರೆಂದು ಹಾಗೂ ಉತ್ತಮ ಕ್ರೀಡಾಪಟುಗಳು ಈ ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಿಖ್ಯಾಬ ಮಹಿಳಾ ಕಾಲೇಜು ಉಪನ್ಯಾಸಕ ಯು ಕುಂಟೋಜಿ ಡಾಕ್ಟರ್ ನೀಲಾ ದರ್ಗಾಂವ್ ಪ್ರಾಂಶುಪಾಲ ಎಸ್ ಪಾಟೀಲ್ ಶೈಲೇಕಾ ಬಂಗಲೆ ತಾಲೂಕು ಪಂಚಾಯತ್ ಸಿಇಒ ಡಾಕ್ಟರ್ ವಿಜಯಕುಮಾರ್ ಅಜೂರ್ ನಿವೃತ್ತ ಪ್ರಾಚಾರ್ಯ ಹಾಗೂ ಬಸವೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಬಿ ಬಿರಾದರ್ ಹೈದರಾಬಾದ್ ಕೆನರಾ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕ ಸರ್ದಾರ್ ಪಟೇಲ್ ಮತ್ತಿತರರು ಉಪಸ್ಥಿತರಿದ್ದರು ನನಗಸ್ತು ಯಾಕೆ ಹಾಕಬೇಕು ಈ ಸಂದರ್ಭದೊಳಗಂತ ಆಲದ ಮರಕ್ಕೂ ನಮಗೆ ಈ ಶುಭ ಪೂರ್ವ ಕಾರ್ಯಕ್ರಮಕ್ಕೆ ಏನ್ ಕಾರಣ ಯಾರ ಅಮೃತದಿಂದ ಶಿವರಲ್ಲಿ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಮೈ ಗುರು ಕೋಲಿ ಸಮಾಜದ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕೆಂದು ಕೋಲಿ ಕಬ್ಬಲಿಗ ಸಮಾಜದ ಜಿಲ್ಲಾಧ್ಯಕ್ಷ ಉಮೇಶ್ ಮುದ್ನಾಳ್ ಹೇಳಿದ್ದಾರೆ ಅವರು ಯಾದಗಿರಿ ಜಿಲ್ಲೆಯ ಶಹಪೂರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿ ನಂತರ ಮಾತನಾಡಿದರು ಮೂರ್ತಿ ಪ್ರತಿಷ್ಠಾಪನೆ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬಿಗರ ಚೌಡಯ್ಯನವರ ಹಾಗೂ ವಿವಿಧ ಶರಣರ ಭಾವಚಿತ್ರ ಮೆರವಣಿಗೆಯನ್ನ ಮಾಡಲಾಯಿತು ನಿಮಿತ್ಯ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ಅಂಗನವಾಡಿ ಮಕ್ಕಳು ಆಟವಾಡಿ ಬಹುಮಾನ ಪಡೆದುಕೊಂಡರು ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದರಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಗಣರಾಜ್ಯೋತ್ಸವದ ನಿಮಿತ್ತ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದರ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳು ಎಲ್ಲಾ ಸ್ಪರ್ಧೆಗಳಲ್ಲಿ ತುಂಬಾ ಉತ್ಸಾಹಕರಾಗಿ ಖುಷಿಯಿಂದ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದುಕೊಂಡರು ಸ್ಪರ್ಧೆಗಳಲ್ಲಿ ಎರಡು ಪ್ರಕಾರದ ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು ಮೊದಲನೆಯದಾಗಿ ಕಲಿಕಾ ಸ್ಪರ್ಧೆ ಮತ್ತು ಎರಡನೆಯದಾಗಿ ಕ್ರೀಡಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕಲಿಕಾ ಸ್ಪರ್ಧೆಯಲ್ಲಿ ಅಕ್ಷರ ಗುರುತಿಸುವಿಕೆ ಅಂಕೆ ಸಂಖ್ಯೆ ಗುರುತಿಸುವಿಕೆ ಅಭಿನಯದ ಗೀತೆಗಳ ಸ್ಪರ್ಧೆ ಇದ್ರೆ ಕ್ರೀಡಾ ಸ್ಪರ್ಧೆಯಲ್ಲಿ ಕುರ್ಚಿ ಆಟ ಕಪ್ಪೆ ಆಟ ಕೆರೆದೆ ಆಟ ಬಿಸ್ಕಿಟ್ ಆಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕಲಿಕಾ ಸ್ಪರ್ಧೆಯ ಅಕ್ಷರ ಗುರುತಿಸುವಿಕೆ ಸ್ಪರ್ಧೆಯಲ್ಲಿ ಮೊಹಮ್ಮದ್ ಫೈಜಾನ್ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಶ್ರೀ ಗೌರಿ ತೃತೀಯ ಸ್ಥಾನ ಶ್ರೀಕಾಂತ್ ಬಹುಮಾನವನ್ನು ಪಡೆದರು ಅಂಕೆ ಸಂಖ್ಯೆ ಗುರುತಿಸುವಿಕೆ ಸ್ಪರ್ಧೆಯಲ್ಲಿ ನಾಜಿಯಾ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಭಾಗ್ಯಶ್ರೀ ತೃತೀಯ ಸ್ಥಾನ ಭೂಮಿಕಾ ಬಹುಮಾನವನ್ನ ಪಡೆದರು ಅಭಿನಯ ಗೀತೆಯಲ್ಲಿ ದಾನೇಶ್ವರಿ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಭಾಗ್ಯಶ್ರೀ ತೃತೀಯ ಸ್ಥಾನ ಸಾದಿಯಾ ಬಹುಮಾನವನ್ನ ಪಡೆದರು ಕ್ರೀಡಾ ಸ್ಪರ್ಧೆಯ ಕುರ್ಚಿ ಆಟದ ಸ್ಪರ್ಧೆಯಲ್ಲಿ ಶರಣು ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಮಲ್ಲಿಕಾರ್ಜುನ್ ತೃತೀಯ ಸ್ಥಾನ ದಾನೇಶ್ವರಿ ಬಹುಮಾನವನ್ನ ಸ್ವೀಕರಿಸಿದರು ಕಪ್ಪೆ ಆಟದ ಸ್ಪರ್ಧೆಯಲ್ಲಿ ಮಲ್ಲಿಕಾರ್ಜುನ್ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಧನಲಕ್ಷ್ಮಿ ತೃತೀಯ ಸ್ಥಾನ ದಾನೇಶ್ವರಿ ಬಹುಮಾನವನ್ನ ಸ್ವೀಕರಿಸಿದರು ಕೆರೆದಡ ಆಟದ ಸ್ಪರ್ಧೆಯಲ್ಲಿ ಧನಲಕ್ಷ್ಮಿ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಮಲ್ಲಿಕಾರ್ಜುನ ತೃತೀಯ ಸ್ಥಾನ ಶರಣು ಬಹುಮಾನ ಪಡೆದರು ಬಿಸ್ಕೆಟ್ ಆಟದ ಸ್ಪರ್ಧೆಯಲ್ಲಿ ಶರಣಮ್ಮ ಪ್ರಥಮ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಮಲ್ಲಿಕಾರ್ಜುನ ತೃತೀಯ ಸ್ಥಾನ ಸಾದಿಯ ಬಹುಮಾನವನ್ನ ಪಡೆದರು ಎಲ್ಲಾ ಸ್ಪರ್ಧೆಗಳ ತೀರ್ಪುಗಾರರಾಗಿ ಶಿಕ್ಷಕ ಮಲ್ಲಣ್ಣ ಹರಸೂರ್ ಅವರು ಆಗಮಿಸಿ ಎಲ್ಲಾ ಸ್ಪರ್ಧೆಗಳ ವಿಜೇತರನ್ನ ಆಯ್ಕೆ ಮಾಡಿದರು ಈ ಎಲ್ಲಾ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಗಣರಾಜ್ಯೋತ್ಸವದಂದು ಬಹುಮಾನವನ್ನ ವಿತರಣೆ ಮಾಡಲಾಗುತ್ತದೆ ಎಂದು ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದರ ಕಾರ್ಯಕರ್ತೆ ಈರಾಬಾಯಿ ಪಾಟೀಲ್ ತಿಳಿಸಿದರು ಎಪ್ಪನೇ ಗಣರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿಯ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ತುಕಾರಾಂ ಪಾಂಡ್ವೆ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿಕೊಟ್ಟರು ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ತುಕಾರಾಂ ಪಾಂಡ್ವೆ ಗಣರಾಜ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದರು we had dreamt that in the year 2020 we would be a superpower in, in this world however we should take credit of the fact that as a democracy we are still the biggest democracy in the world and we are a very strong democracy i hope as the also as a commissioner of this uh, city corporation i'll thank all my